ಇದು ಸ್ವಚ್ಛತೆ ಅನ್ನೋದು ನಮ್ಮ ಇದು ಪ್ರತಿದಿನದ ಪ್ರಕ್ರಿಯೆ. ಪ್ರತಿದಿನ ಎಲ್ಲ ಸ್ವಚ್ಛತೆಯನ್ನು ನಾವು ಮಾಡಬೇಕು. ಆದರೆ ನಮ್ಮ ಏನೇನೋ ಕಾರ್ಯಕ್ರಮಗಳ ಕಾಲದಿಂದ ನಾವು ಪ್ರತಿದಿನ ಆ ಕಡೆ ಲಕ್ಷ್ಯ ಕೊಡದೇ ಇದ್ದಿದ್ದರಿಂದ ಎಲ್ಲರನ್ನು ಒಂದು ಹುರಿದುಂಬಿಸಬೇಕು. ಒಂದು ನಮ್ಮ ನ್ಯಾಯಾಲಯದ ಸಂಕೀರ್ಣ ಇರ್ಬೋದು, ಬಿಟ್ಟು ಸಮಾಜವೇ ಇರ್ಬೋದು, ಅದೆಲ್ಲದನ್ನು ಸ್ವಚ್ಛತೆ ಇಡಲಿಕ್ಕೆ ಜನರನ್ನು ಹುರಿದುಂಬಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಅದನ್ನು ಮಾಡಿ ಒಂದು ಸ್ವಲ್ಪ ಒಂದು ಇನಿಷಿಯೇಟ್ ತೊಗೊಂಡ್ರೆ ಅದು ಎಲ್ಲ ಕಡೆ ಸ್ವಚ್ಛತೆಯನ್ನು ಎಲ್ಲರಿಗೂ ಒಂದು ಸ್ವಚ್ಛತಾ ಮನೋಭಾವ ರೂಢಿಯಾಗಲಿ ಅನ್ನೋದು ಒಂದು ಉದ್ದೇಶ. ಆ ಕಾರಣದಿಂದ ಕೇಂದ್ರ ಸರ್ಕಾರದವರು ಸೆಪ್ಟೆಂಬರ್ 17 ಅಕ್ಟೋಬರ್ 22 ಸ್ವಚ್ಛತಾ ಹಿ ಸೇವಾ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅದರ ಅಂಗವಾಗಿ ನಾವು ಈ ದಿನ ನಮ್ಮ ಮೈಸೂರು ನ್ಯಾಯಾಲಯದ 2 ಕಾಂಪ್ಲೆಕ್ಸ್ಗಳಲ್ಲಿ ಆರಂಭಿಸಿದ್ದೇವೆ. ನಮ್ಮ ವಕೀಲರ ಸಂಘ ಮತ್ತು ನಮ್ಮ ಎಲ್ಲ ನ್ಯಾಯಾಲಯದ ನೌಕರರು ಮತ್ತು ನಮ್ಮ ಜಿಲ್ಲೆಯ ನಮ್ಮ ಮೈಸೂರಿನ ಎಲ್ಲ ನ್ಯಾಯಾಧೀಶರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 7:30 ಸ್ವಲ್ಪ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಹೇಳಿ ನಾವೆಲ್ಲ ಕ್ಲೀನ್ ಮಾಡ್ತೀವಿ ಅಂತ ಹೇಳಲ್ಲ, ಅಥವಾ ನಾವು ಪ್ರತಿದಿನವೂ ಕ್ಲೀನ್ ಮಾಡ್ತೀವಿ ಅಂತ ಹೇಳಲ್ಲ. ಬಟ್ ಏನು ನಮ್ಮ ಕೋರ್ಟು ಅನ್ನೋ ಒಂದು ಪ್ರೀತಿ ಇರಬೇಕು. ನಮ್ಮ ಕೋರ್ಟಿಗೇನು ಸ್ವಚ್ಛತೆಯನ್ನು ನಾವು ಪರಿಗಣಿಸಬೇಕು, ಮತ್ತು ನಮ್ಮ ಪ್ರತಿದಿನದ ಕೆಲಸಗಳಲ್ಲಿ ಸಹ ಎಲ್ಲೆಲ್ಲಿ ನಮಗೆ ಕಸಗಳು ಕಾಣುತ್ತೆ ಅದನ್ನು ಮಿನಿಮಮ್ ನಾವು ತೆಗೆದೇ ಇದ್ದರೂ ಬೇರೆಯಿಂದ ತೆಗೆಸಿ ನಮ್ಮ ಸಿಬ್ಬಂದಿಗಳಿಂದ ತೆಗೆಸುವಂತಹದ್ದಾದರೂ ಅಷ್ಟೊಂದು ಮಾಡಿದರೆ ನಮ್ಮ ಎಲ್ಲ ಸ್ವಚ್ಛತೆಯನ್ನು ಮಾಡಲಿಕ್ಕೊಳ್ಳಿಗೆ ಆಗುತ್ತದೆ. ಮನೆಗೆದ್ದು ಮನೆ ಮಸ್ಟ್ ಗೆಲ್ಲಬೇಕು ಅಂತ ಹೇಳ್ತಾರೆ. ಹಾಗೆ ನಮ್ಮಲ್ಲಿ ಇಲ್ಲಿ ಗೆಲ್ತ್ಕೊಂಡು ಅದೇ ರೀತಿ ಏನು ಮಹಾನಗರ ಪಾಲಿಕೆಯವ್ರದ್ದು ಏನು ಹಸಿ ಕಸ ಒಣ ಕಸ ಅದೆಲ್ಲ ಇದೆ, ಅವ್ರದ್ದೆಲ್ಲ ಮಾರ್ಗದರ್ಶನದ ಪ್ರಕಾರ ಏನೇನು ಕಸವನ್ನು ವಿಂಗಡಣೆ ಮಾಡಬೇಕು ಆ ರೀತಿ ಮಾಡಿ ಒಂದು ಸ್ವಚ್ಛ ಸಮಾಜವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಒಂದು ಕಾರ್ಯಕ್ರಮ ಇದೆ. ಕಾರ್ಯಕ್ರಮದ ಆರಂಭ ಅಂತೂ ಇವಾಗ ಮಾಡಿದ್ದೀವಿ, ಆಗಾಗ ಮಾಡಬೇಕು ಮಾಡ್ತಾ ಇರಬೇಕು ಅಂತೇಳಿ ಇದೆ. ಯಾಕೆಂದರೆ ವಕೀಲರ ಸಂಘ ಯಾವಾಗಲೂ ನಮ್ಮ ಜೊತೆಗಿದೆ. ಇವತ್ತು ಸಾಕಷ್ಟು ಇವತ್ತು ನಾನ್ ಸಿಟಿಂಗ್ ಡೇ ಆದರೂ ನಮ್ಮ ವಕೀಲರು ಬಂದವರು ಸಾಕಷ್ಟು ಜನ ಬಂದು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸೊ ಸರ್, ಈಗ ಮನೆ ಮನಸ್ಸು ಎರಡು ಸ್ವಚ್ಛವಾಗಿರಬೇಕು ಅಂತಾರೆ ಸರ್, ಈ ಅಂದರೆ ಸ್ವಚ್ಛತಾ ಕಾರ್ಯ ಹೇಗೆ ಅನ್ನಿಸ್ತು ಸರ್, ಎಕ್ಸ್ಪೀರಿಯೆನ್ಸ್ ಹೇಗಿದೆ? ಭಾಳ ಚೆನ್ನಾಗಿ ಅನಿಸುತ್ತೆ. ಎಲ್ಲರೂ ಸೇರಿಕೊಂಡು ನಾವೇ ಕಸ ಹುಡುಕಿ ಕೆಲವೊಮ್ಮೆ ಕಸ ತೆಗೆದಿದೆ ಅಲ್ಲ, ಅದು ಡೈಲಿ ಲೈಫ್ನಲ್ಲಿ ಮಾಡಿರಲ್ಲ, ಅದು ಈಗ ಎಲ್ಲ ಸೇರಿ ಒಂದು ಮಾಡಬೇಕಾದ್ರೆ ಭಾಳ ಖುಷಿ ಅನಿಸುತ್ತೆ. ಮತ್ತು ಒಂದ್ಸಲ ಸ್ವಚ್ಛತೆ ಆಗಿ ಕಂಡಿದ್ದು ಈ ಕ್ಲೀನ್ ಆಗಿದ್ದಂಥ ಸ್ಥಳವನ್ನು ನೋಡಿದಾಗ ಓ ಇದು ಹೀಗೂ ಮಾಡಿದರೆ ಭಾಳ ಚೆನ್ನಾಗಿರುತ್ತೆ, ಹಾಗಾಗಿ ಮಾಡ್ತಾ ಇರಬೇಕು ಅಂತೇಳಿ ಅನಿಸುತ್ತೆ. ಭಾಳ ಎನ್ಕರೇಜಿಂಗ್ ಇಟ್ ಇಸ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.